हेलो फ्रेंड्स, वेलकम टू माय चैनल अर्चना कला संहिता। इवत्तु नानु महालय अमावास्ये पितृपक्ष के माडबहुदादंत ओंदु सांप्रदायिक स्वीट रेसिपी ना माड्ता इदीनि। वर्षदल्लि ओंदु सारि माडुवंत ई सुक्कि नुंडेन माडोदु तुंबा सुलभ। इदन्न हेगे माडोदु अंत नावु नोडोण, बन्नि। ಮೊದಲಿಗೆ ನಾನು ಒಂದು ಕಪ್ಪಿನಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ। ಇದರ ಬದಲಾಗಿ ಬಿಳಿ ಎಳ್ಳು ಕೂಡ ತಗೋಬಹುದು, ಆದರೆ ಪಿತೃಪಕ್ಷಕ್ಕೆ ಕಪ್ಪು ಎಳ್ಳು ಶ್ರೇಷ್ಠ ಆಗಿರೋದ್ರಿಂದ ನಾನು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ। ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಚಟಪಟ ಅನ್ನೋ ರೀತಿ ಹುರ್ಕೊಂಡಿದ್ದೀನಿ। ಇದಕ್ಕೆ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಹಾಕೊಂಡು ಅದನ್ನು ಕೂಡ ಹುರ್ಕೊಂತಾ ಇದ್ದೀನಿ। ನೋಡಿ, ಈಗ ಸ್ಟೌ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ। ಅದೇ ಪ್ಯಾನಿಗೆ ಒಂದು ಕಪ್ಪಿನಷ್ಟು ಹುರುಗಡಲೆ ಹಾಕೊಂಡು ಬಿಸಿ ಮಾಡ್ಕೊಂತಾ ಇದ್ದೀನಿ। ಇದನ್ನು ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು। ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ। ಅದಕ್ಕೆ ಎಲ್ಲ ಪೌಡರ್ಗಳನ್ನು ಹಾಕೊಂಡಿದ್ದೀನಿ, ಈಗ ಪೌಡರ್ ಮಾಡ್ಕೊಳ್ಳೋಣ। ನೋಡಿ, ಈಗ ಚೆನ್ನಾಗಿ ಪೌಡರ್ ಆಗಿದೆ ಇದು। ಇದನ್ನು ಹಾಗೆ ಇಟ್ಕೊಳ್ಳೋಣ। ಈಗ ಅದೇ ಬಾಣಲಿಗೆ ಒಂದು ಸಣ್ಣ ಲೋಟದಷ್ಟು ನೀರನ್ನು ಹಾಕಿ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕೊಂತಾ ಇದ್ದೀನಿ। ತುಂಬ ನೀರು ಹಾಕಕ್ಕೆ ಹೋಗಬಾರ್ದು, ಬೆಲ್ಲ ಕರಗುವಷ್ಟು ಮಾತ್ರ ನೀರನ್ನು ಹಾಕಿ ಅದನ್ನು ಮೆಲ್ಟ್ ಮಾಡ್ಕೊಳ್ಳೋಣ। ಇದಕ್ಕೆ ಪಾಕ ತೆಗೆಯೋದು ಅದೆಲ್ಲ ಅವಶ್ಯಕತೆ ಏನೂ ಇಲ್ಲ, ಬೆಲ್ಲ ಕರಗಿಸಿದ್ರೆ ಸಾಕು। ನೋಡಿ, ಈಗ ಇದಕ್ಕೆ ಪೌಡ್ರು ಮಾಡ್ಕೊಂಡಿರೋವಂಥ ಪುಡಿನ ಸೇರಿಸ್ಕೊತಾ ಇದ್ದೀನಿ। ಇದನ್ನು ತುಂಬ ಬೇಯಿಸಬಾರ್ದು, ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ। ಈಗ ಇದು ತೆಳು ಅನಿಸ್ಬೋದು, ಆದರೆ ತಣ್ಣಗಾದ ಮೇಲೆ ಗಟ್ಟಿಯಾಗ್ಬಿಡತ್ತೆ। ಸ್ವಲ್ಪ ಬೆಚ್ಚಿಗಿದ್ದಾಗಲೇ ಇದನ್ನು ಉಂಡೆಗಳನ್ನು ಕಟ್ಕೊಂಡು ಇಟ್ಕೋಬೇಕು। ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಉಂಡೆಗಳನ್ನು ಕಟ್ಕೊಂಡ್ರೆ ಸಾಕು। ಈಗ ಇದಕ್ಕೆ ಬೈಂಡಿಂಗ್ ರೆಡಿ ಮಾಡ್ಕೊಳ್ಳೋಣ। ಅದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ, ಇಷ್ಟು ಸಾಕಾಗುತ್ತೆ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ। ಇದನ್ನು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಕಲಸ್ಕೋಬೇಕಾಗತ್ತೆ। ನೋಡಿ, ಈಗ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ। ಇದನ್ನು ನಾವು ಉಂಡೆ ಏನು ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇದರೊಳಗಡೆ ಮುಳುಗಿಸ್ತಾ ಇದ್ದೀನಿ। ಅದನ್ನು ಚೆನ್ನಾಗಿ ಬೈಂಡಿಂಗ್ ಎಲ್ಲ ಕವರ್ ಆಗಬೇಕು, ಆ ಥರ ಮುಳುಗಿಸ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ। 5 ಅಥವಾ 6 ಉಂಡೆಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ। ಒಟ್ಟಿಗೆ ಜಾಸ್ತಿ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ನಾನು 5 ಅಥವಾ 6 ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ। ನೋಡಿ, ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ। ಮೈದಾ ಹಿಟ್ಟು ಹಾಕಿರೋದ್ರಿಂದ ಇದು ಬೈಂಡಿಂಗು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ। ಇದೇ ರೀತಿ ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ। ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಈ ಸುಕ್ಕಿನ ಉಂಡೆಗಳನ್ನು ಮಾಡ್ಕೋಬೋದು। ಇದನ್ನು ಚಿಕ್ಕಿನ ಉಂಡೆ ಅಥವಾ ಚಿಗಳಿ ಉಂಡೆ ಅಂತ ಕೂಡ ಹೇಳ್ತಾರೆ। ಥ್ಯಾಂಕ್ ಯು ಫಾರ್ ವಾಚಿಂಗ್। ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।